ನಾವು ಇನ್ಸ್ಪೈರ್ ಇನ್ಫೋಟೆಕ್ ರಾಣೆಬೆನ್ನೂರು ವತಿಯಿಂದ ಈ ವಿಡಿಯೋವನ್ನು ಪ್ರದರ್ಶಿಸುತ್ತಿದ್ದೇವೆ. ಇದರ ಹೆಸರು ಎನರ್ಜಿ ಸೇವರ್. ಇದರಲ್ಲಿ ನಾವು ಬಳಸಬಹುದಾದ ಉಪಕರಣಗಳು ಎಲ್ ಸಿ ಡಿ, ಪಿ ಸಿ ಬಿ, ಎಂ ಸಿ ಯು, ಟ್ರಾನ್ಸ್ಫಾರ್ಮರ್, ಎಲ್ ಡಿ ಆರ್, ಟೆಂಪರೇಚರ್ ಸೆನ್ಸರ್, ರಿಲೇ ಹಾಗೂ ಎಲ್ ಇ ಡಿ ಹಾಗೂ ಡಿ ಸಿ ಮೋಟಾರ್. ಈ ಪ್ರಸ್ತಾವಿತ ಕೃತಿಗಳು ವಿದ್ಯುತ್ ಶಕ್ತಿಯನ್ನು ಉಳಿಸಲು ಬಳಸುತ್ತದೆ, ಅಂದರೆ ಅದು ತಡೆಯುತ್ತದೆ ಗೃಹ ಕೈಗಾರಿಕೆ ಇತ್ಯಾದಿಗಳಲ್ಲಿ ವಿದ್ಯುತ್ನ ಅನಗತ್ಯ ಬಳಕೆ. ಈ ಯೋಜನೆಯ ಸೂರ್ಯನ ಬೆಳಕಿನ ತೀವ್ರತೆಯನ್ನು ಪರೀಕ್ಷಿಸಲು ಎಲ್ ಡಿ ಆರ್ ಸಂವೇದಕವನ್ನು ಹೊಂದಿದೆ ಮತ್ತು ಕೋಣೆಯ ಉಷ್ಣಾಂಶವನ್ನು ಮೇಲ್ವಿಚಾರಣೆ ಮಾಡಲು ತಾಪಮಾನ ಸಂವೇದಕ. ತೀವ್ರತೆ ಮತ್ತು ತಾಪಮಾನ ಎರಡೂ ಎಲ್ ಸಿ ಡಿನಲ್ಲಿ ಪ್ರದರ್ಶಿಸುತ್ತದೆ. ಸೂಚನೆಗಾಗಿ ಫ್ಯಾನ್ ಇದೆ, ಸೂಚನೆಗಾಗಿ ಫ್ಯಾನ್ ಇದೆ. ಎ ಸಿ ಮತ್ತು ಬಜರ್ ಎಲ್ ಇ ಡಿ ಲಭ್ಯವಿದೆ. ತೀವ್ರತೆ ತುಂಬ ಕಡಿಮೆಯಾದಾಗ ಎಲ್ ಇ ಡಿ ಸ್ವಯಂಚಾಲಿತವಾಗಿ ಆನ್ ಆಗುತ್ತದೆ ಮತ್ತು ತೀವ್ರತೆ ಹೆಚ್ಚಾದಾಗ ಅದು ಸ್ವಯಂಚಾಲಿತವಾಗಿ ಸ್ವಿಚ್ ಆಫ್ ಆಗುತ್ತದೆ. ಇದರೊಂದಿಗೆ ಇದು ಸಹಾಯ ಮಾಡುತ್ತದೆ ಸ್ವಯಂಚಾಲಿತವಾಗಿ ಶಕ್ತಿಯನ್ನು ಉಳಿಸಿ ತಾಪಮಾನ ಸಂವೇದಕವನ್ನು ಕೋಣೆಯ ಉಷ್ಣಾಂಶವನ್ನು ಗ್ರಹಿಸಲು ಮತ್ತು ಪ್ರದರ್ಶಿಸಲು ಬಳಸಲಾಗುತ್ತದೆ. ಎಲ್ ಸಿ ಡಿಯಲ್ಲಿ ಕೋಣೆಯ ಉಷ್ಣತೆಯ ಆದ್ಯತೆಯು ಮೌಲ್ಯಕ್ಕಿಂತ ಹೆಚ್ಚಾದಾಗ ಸ್ವಯಂಚಾಲಿತವಾಗಿ ಫ್ಯಾನ್ ಆನ್ ಮತ್ತು ಆನ್ ಮಾಡಿ ಮತ್ತು ಕೋಣೆಯ ಉಷ್ಣತೆ ಕಡಿಮೆಯಾದಾಗ ಆದ್ಯತೆ ಮೌಲ್ಯಕ್ಕಿಂತ ನಂತರ ಫ್ಯಾನ್ ಸ್ವಯಂಚಾಲಿತವಾಗಿ ಆಫ್ ಆಗುತ್ತದೆ. ಇದರೊಂದಿಗೆ ನಾವು ಉಳಿಸಬಹುದು. ಇದು ಮಾನವ ಶಕ್ತಿ ಇಲ್ಲದ ಬಳಕೆ. ಇದು ಮನೆ ಯಾಂತ್ರೀಕೃತಗೊಂಡು ಕೈಗಾರಿಕಾ ಯಾಂತ್ರೀಕರಣಕ್ಕಾಗಿ ಬಳಸುತ್ತೇವೆ. ಅನುಕೂಲಗಳು: ಶಕ್ತಿಯನ್ನು ಉಳಿಸಬಹುದು, ಮಾನವ ಶಕ್ತಿಯನ್ನು ಉಳಿಸಬಹುದು. ಇದನ್ನು ಮನೆ ಕೋಣೆ ಉಷ್ಣಾಂಶವನ್ನು ಪ್ರದರ್ಶಿಸಲು ಇದನ್ನು ಬಳಸಲಾಗುತ್ತದೆ. ಇದರ ಅನಾನುಕೂಲಗಳು: ಶಕ್ತಿ ಬೇಕು, ಯಾರಾದರೂ ಸಂವೇದಕ ವಿಫಲವಾದರೆ ಅದು ಅಸಹಜವಾಗಿ ವರ್ತಿಸುತ್ತದೆ ಎಂದರ್ಥ. ಇಲ್ಲಿ ಇರುವ ಟೆಂಪರೇಚರ್ ಸೆನ್ಸರಿಂದ ಫ್ಯಾನ್ ಆನ್ ಆಗುತ್ತದೆ. ಉಷ್ಣಾಂಶ ಜಾಸ್ತಿ ಆದಾಗ ಫ್ಯಾನ್ ಆನ್ ಆಗುತ್ತೆ. ಎಲ್ ಡಿ ಆರ್ ಮುಚ್ಚಿದಾಗ ಎಲ್ ಇ ಡಿ ಲೈಟ್ ಆನ್ ಆಗುತ್ತದೆ. ಟೆಂಪರೇಚರ್ ಮತ್ತು ಹ್ಯುಮಿಡಿಟಿ ಸೆನ್ಸರ್ ಮತ್ತು ಟೆಂಪರೇಚರ್ ಎಲ್ ಸಿ ಡಿ ಒಳಗೆ ತೋರಿಸುತ್ತೆ. ಎಲ್ ಡಿ ಆರ್ ತೆಗೆದು ಬೆಳಕು ಬಿದ್ದಾಗ ಎಲ್ ಇ ಡಿ ಲೈಟ್ ಆಫ್ ಆಗುತ್ತೆ. ಟೆಂಪರೇಚರ್ ಜಾಸ್ತಿ ಆದಂಗೆ ಟೆಂಪರೇಚರ್ ಸೆನ್ಸ್ ಆಗಿ ಎಲ್ ಸಿ ಡಿ ಒಳಗಡೆ ಟೆಂಪರೇಚರ್ ತೋರಿಸುತ್ತೆ.